ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಉಳಿದಿರೋ ಒಂದು ಅನ್ನದಿಂದ ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಥವಾ ಸೊಪ್ಪಿನ ದಾಲ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋ ಒಂದು ವಿಧಾನ ನೋಡ್ಕೊಳ್ಳೋಣ. ಈ ಅಕ್ಕಿ ರೊಟ್ಟಿಗೆ ನಾನು ಮಿಕ್ಕಿರೋ ಅನ್ನನ ಬಳಸ್ತಾ ಇದ್ದೀನಿ. ಲೆಫ್ಟ್ ಓವರ್ ರೈಸ್ನ ತೊಗೊಂಡಿರೋದು. ಇದು ರಾತ್ರಿ ಉಳಿದಿರೋ ಅನ್ನ, ಇದು 1 ಕಪ್ನಷ್ಟಿದೆ. ಅದಕ್ಕೆ ಹಿಡಿಯುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಬೇಕಾಗುತ್ತೆ. ಇಷ್ಟೇ ಅಳತೆ ಅಂತ ಏನಿಲ್ಲ, ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಒಣ ಹಿಟ್ಟನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಪದಾರ್ಥಗಳು ತೊಗೊಂಡಿರೋದು. ಜಾರಿಗೆ ನಾನು ಈ ರೈಸನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಇದಕ್ಕೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದರಲ್ಲೇ ಮೆತ್ತಗೆ ಹಾಕ್ಬಿಡುತ್ತೆ ನೋಡಿ, ಇದು ರುಬ್ಕೊಂಡಾಗ ನೀರು ಹಾಕೋ ಅವಶ್ಯಕತೆ ಏನು ಬೀಳಲ್ಲ. ಈಗ ನೋಡಿ, ಇದನ್ನ ನುಣ್ಣಗೆ ರುಬ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಹಿಡಿಯುವಷ್ಟು. ಆನಂತರ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದನ್ನ ಗಟ್ಟಿಯಾಗಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀರು ಹಾಕೊಳಕ್ಕೆ ಹೋಗ್ಬಾರ್ದು. ಇದಕ್ಕೆ ಬೇಕಿದ್ರೆ ನೀವು ಉಪ್ಪು, ಜೀರಿಗೆ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಬೋದು. ಆ ಥರನೂ ಕೂಡ ಮಾಡ್ಕೋಬೋದು. ಆದರೆ ನಾನು ಇದರಲ್ಲಿ ಅದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ನಾನು ಈ ರೊಟ್ಟಿ ಥರ ಮೆತ್ತಗೆ ತುಂಬ ರುಚಿ ಇರುತ್ತೆ ಇದು ತಿನ್ನೋದಕ್ಕೆ. ನೋಡಿ, ರೊಟ್ಟಿ ಹಿಟ್ಟಿನ ಅದಕ್ಕೆ ನಾನು ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ತುಂಬ ಗಟ್ಟಿಯಾಗಿ ಕಲಸ್ಕೊಂಡಿದ್ದೀನಿ. ಇದರಲ್ಲೇ ಸ್ವಲ್ಪ ಒಣ ಹಿಟ್ಟನ್ನು, ಅಕ್ಕಿ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಹತ್ತು ಉದ್ದೋದಕ್ಕೆ ಅಂತ. ನೋಡಿ, ನಾನು ಇಲ್ಲಿ ಬೇಕಾದಂತಹ ಸೈಜ್ನಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಂಡು ಇನ್ನೊಮ್ಮೆ ಸರಿಯಾಗಿ ನಾದ್ಕೊಂಡು ಈ ಥರ ಉಂಡೆ ಮಾಡ್ಕೊಳ್ಳಿ. ನಾನು ಈ ಸೈಜ್ನಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಒಣ ಹಿಟ್ಟನ್ನು ಹಚ್ಚಿ ಉದ್ಕೊಳ್ಬೇಕು, ಅಥವಾ ಕೈಯಿಂದ ತಟ್ಕೊಳ್ಳೋಕ್ಕಾದರೆ ಕೈಯಿಂದ ಕೂಡ ತಟ್ಕೊಳ್ಳಿ. ಕಾದಿರೋ ತವಾಗೆ ಉದ್ದಕೊಂಡಿರೋ ರೊಟ್ಟಿನ ಹಾಕಿ ಬಿಳಿ ಬಟ್ಟೆಯಿಂದ ಸ್ವಲ್ಪ ನೀರಿನಲ್ಲಿ ಅದ್ದಿ ಹಸಿ ಹಸ್ತಾ ಇದ್ದೀನಿ. ಗುಳೆ ಗುಳೆ ಥರ ಬರ್ತಿದ್ದಂಗೆ ಇದನ್ನ ನಾವು ತಿರುವು ಹಾಕಿ ಎರಡೂ ಕಡೆ ಸಮನಾಗಿ ಬೇಯಿಸ್ಕೊಳ್ಬೇಕು. ಮೆತ್ತಗೆ ತುಂಬ ಚೆನ್ನಾಗಿ ಬರುತ್ತೆ ಈ ರೊಟ್ಟಿ. ಯಾವುದೇ ಒಂದು ಪಲ್ಯ ಚಟ್ನಿ ಜೊತೆನೂ ಇದು ಒಳ್ಳೆ ರುಚಿ ಕೊಡುತ್ತೆ. ಇದೇ ಥರ ನಾವೆಲ್ಲ ರೊಟ್ಟಿಗಳನ್ನು ಮಾಡ್ಕೊಳ್ಬೇಕು. ಈಗ ಎಲ್ಲ ರೊಟ್ಟಿಗಳನ್ನು ಮಾಡಿಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಅಕ್ಕಿ ಹಿಟ್ಟನ್ನು ಹಾಕಿ ನಾವು ಉಳಿದಿರುವಂತಹ ಅನ್ನದಲ್ಲಿ ಮಾಡಿರುವಂತಹ ಈ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ. ಎಲ್ಲ ವಯಸ್ಸಿನವರು ಕೂಡ ಇಷ್ಟಪಟ್ಕೊಂಡು ತಿಂತಾರೆ, ಅಷ್ಟೊಂದು ಮೃದುವಾಗಿರುತ್ತೆ. ಇದು ಈ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ನಾನು ಇಲ್ಲಿ ತೊಗರೆಬೇಳೆನ ಒಂದು 1/2 ಗಂಟೆಗಳ ಕಾಲ ನೆನೆಸಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಮೆಂತ್ಯೆ ಸೊಪ್ಪು, ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ 1/2 ಕಟ್ನಷ್ಟು. ಒಂದು ಈರುಳ್ಳಿನ ಉದ್ದಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನ್ಕಾಯಿನ ಉದ್ದಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ದೊಡ್ಡ ಟೊಮೆಟೊನ ಸ್ವಲ್ಪ ಹೋಳು ದೊಡ್ಡ ಹೋಳುಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಇವಿಷ್ಟು ಪದಾರ್ಥಗಳು ಬೇಕಾಗತ್ತೆ. ಈಗ ಮೊದಲಿಗೆ ನಾವು ಬೇಳೆನ ಬೇಯಿಸ್ಕೊಳ್ಳೋಕ್ಕೆ ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ. ಬೇಳೆನ ನಾವು 1/2 ಗಂಟೆಗಳ ಕಾಲ ಕಾಳಾಗಲಿ ಅಥವಾ ಬೇಳೆ ಆಗಲಿ 1/2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಕೊಂಡು ಬೇಯಿಸಿಟ್ಕೊಂಡ್ರೆ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ, ಹಾಗೆ ಬೇಗ ಬೇಯುತ್ತೆ. ಇದಕ್ಕೆ 1/2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ, 1-2 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಇದರಲ್ಲೇ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಹಾಕಿ ಮಾಡಿದ್ರೇ ಒಂದು ಟೇಸ್ಟ್ ಬೇರೆ. ನಾವು ಬೇಳೆ ಜೊತೆ ಇದನ್ನ ಬೇಯಿಸ್ಕೊಂಡು ಮಾಡುವಂತಹ ಒಂದು ಪಲ್ಯದ ರುಚಿನೇ ಬೇರೆ ಇರುತ್ತೆ. ನೀವು ಒಂದ್ಸಾರಿ ಮಾಡಿ ನೋಡಿ, ತುಂಬ ಟೇಸ್ಟ್ ಕೊಡುತ್ತೆ. ಆನಂತರ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋದಕ್ಕಿಂತ ಈ ಥರ ಕಟ್ ಮಾಡಿ ಹಾಕಿದರೆ ಇನ್ನೂ ಒಂದು ಒಳ್ಳೆ ರುಚಿ ಕೊಡುತ್ತೆ. ಈರುಳ್ಳಿ, ಟೊಮೆಟೊ, ಹಸಿ
ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಇದನ್ನ ಒಲೆ ಮೇಲೆ ಇಡ್ತಾ ಇದ್ದೀನಿ. ಒಂದು 2-3 ಸಿಟಿ ಕೂಗಿಸ್ಕೊಳ್ಳೋಣ, ಬೇಳೆ ಚೆನ್ನಾಗಿ ಬೇಯಲಿ. ಈಗ ನಿಮ್ಗೆ ಮತ್ತೆ ಇಷ್ಟವಾಗಿರುವಂತಹ ಸೊಪ್ಪುಗಳನ್ನು ಕೂಡ ಬಳಸ್ಬೋದು. ನಾನಿಲ್ಲಿ ಮೆಂತ್ಯೆ ಸೊಪ್ಪು, ಸಬ್ಬಸ್ಗಿ ಸೊಪ್ಪನ್ನು ಮಾತ್ರ ತೊಗೊಂಡಿದ್ದೀನಿ. ಆ ನಂತರ ನಾವು ಹೆಚ್ಚಾಗಿ ಸೊಪ್ಪಿನ ಒಂದು ಪಲ್ಯಗಳನ್ನು ಮಾಡಬೇಕಾದ್ರೆ ನಾವು ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋದೇ ಒಳ್ಳೆಯದು. ಮೊದಲೇ ಕಾಳು ಬೇಳೆ ಬೇಯಿಸುವಾಗ ಇದನ್ನೆಲ್ಲ ಬೇಯಿಸ್ಕೊಂಡ್ಬಿಟ್ರೆ ಈ ಸೊಪ್ಪಿನಲ್ಲಿರುವಂತಹ ಒಂದು ರುಚಿ ಕಡಿಮೆ ಆಗುತ್ತೆ, ಅದರಲ್ಲಿರುವಂತಹ ಒಂದು ಒಳ್ಳೆಯ ಗುಣಗಳು ಕಡಿಮೆ ಆಗ್ತವೆ. ಈ ಬೇಳೆ ಚೆನ್ನಾಗಿ ಬೆಂದಿದೆ, ಇದಕ್ಕೆ ನಾನು ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. 2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕೊಳ್ತಾ ಇದ್ದೀನಿ, ಜೀರಿಗೆ ಹಾಗೂ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇದ್ದೀನಿ. ಆ ನಂತರ ಈ ಸೊಪ್ಪನ್ನ ತೊಳೆದಿಟ್ಟಿರ್ತೀನಲ್ಲ, ತೊಳೆದು ಕಟ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನ ಹಾಕ್ಕೊಳ್ಳೋಣ. ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯೆ ಸೊಪ್ಪು ರುಚಿಗೆ ಬೇಕಾಗುವಷ್ಟು ಉಪ್ಪು, ಇಲ್ಲಿ 1 ಚಮಚದಷ್ಟು ಪಲ್ಲೆದ ಪುಡಿ ಹಾಕೊಳ್ತಾ ಇದ್ದೀನಿ. ಇದು ನಾನು ಈಗಾಗಲೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಮಾಡೋದಂತ. ಈಗ ನೋಡಿ ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನಾನು ಬೇಳೆ ಜೊತೆ ಬೇಯಿಸಿಕೊಳ್ಳೋಕೆ ಹಾಕಿದ್ದೆ, ಹಾಗೆ ಅರಿಶಿನ ಪುಡಿನೂ ಹಾಕಿದ್ದೀನಿ. ಮತ್ತು ಇದಕ್ಕೇನು ಜಾಸ್ತಿ ಹಾಕೋ ಅವಶ್ಯ ಇಲ್ಲ. ನಿಮ್ಗೆ ಹೆಚ್ಚಿನ ಒಂದು ರುಚಿಗಾಗಿ ಬೇಕಿದ್ರೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಮತ್ತು ಬೆಲ್ಲ ಹಾಕ್ಬೋದು. ನಾನಿಲ್ಲಿ ಒಂದು ಟೊಮೆಟೊ, ದೊಡ್ಡ ಟೊಮೆಟೊ ಹಾಕಿರೋದ್ರಿಂದ ಹುಣಸೆಹಣ್ಣನ್ನು ಕೂಡ ಹಾಕ್ತಾ ಇಲ್ಲ. ಇಷ್ಟಾದರೆ ಸಾಕು, ಒಂದು ಸ್ವಲ್ಪ ಕುದಿಲಿದು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟೋವ್ ಆಫ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಬೆಂದಿದೆ ಇದು. ಈಗ ಅಕ್ಕಿಯ ರೊಟ್ಟಿ ಜೊತೆ ಸೊಪ್ಪಿನ ಪಲ್ಯ ಅಥವಾ ಸೊಪ್ಪಿನ ದಾಲ್ ರೆಡಿ ಆಯಿತು, ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಅಕ್ಕಿ ರೊಟ್ಟಿ, ಸೊಪ್ಪಿನ ಪಲ್ಯ ಹಾಗೂ ಇಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ, ಸಲಾಡ್ ಜೊತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಅನ್ನ ಉಳಿದಿತ್ತು ಅಂತಂದರೆ ನೀವು ಚಿತ್ರಾನ್ನ ಆ ಥರ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದು ಡಿಫ್ರೆಂಟಾಗಿ ಅಕ್ಕಿ ರೊಟ್ಟಿನ ಮಾಡಿ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು ಅಥವಾ ಮಧ್ಯಾಹ್ನದ ಊಟಕ್ಕೂ ಕೂಡ ಮಾಡ್ಕೊಳ್ಬೋದು. ಇವತ್ತು ನಾನು ಮಾಡಿರೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.